ಆಮೇಲೆ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಮತ್ಸ್ಯಮೂರ್ತಿ, ನಮ್ಮನ್ನು ಪುನಃ ರಕ್ಷಣೆ ಮಾಡಲಿ. ನೀರಿನಲ್ಲಿ ರಕ್ಷಣೆ ಮಾಡುವುದಂದರೆ ಹೇಗೆ? ಅಕಸ್ಮಾತ್ ಪ್ರವಾಹಕ್ಕೆ ಸಿಕ್ಕಿ ಹೋಗುವುದು, ಈಜಲಿಕ್ಕೆ ಬರುವುದಿಲ್ಲ, ಕಾಲು ಜಾರಿ ಬಿದ್ದ, ನೀರು ಕುಡ್ದ, ಸಾಯುವ ಪ್ರಸಂಗ ಬರುವುದು, ಇಂಥ ಪ್ರಸಂಗದಲ್ಲಿ ಮತ್ಸ್ಯರೂಪಿ, ಅದು ಒಂದು ರಕ್ಷಣೆಯ ಕೆಲಸ. ಇನ್ನೊಂದು ರಕ್ಷಣೆಯ ಕ್ರಮ ಹೇಗೆ ಅಂದರೆ, ಯಾದೋ ಗಣೇಭ್ಯ, ನೀರಿನಲ್ಲಿ ಎಂತಹ ಜಲಜಂತುಗಳು ಉಂಟು ಅಂತ ಗೊತ್ತಿಲ್ಲ, ಯಾವ್ಯಾವ ರೀತಿಯ ಪ್ರಾಣಿಗಳು ಉಂಟು ಅಂತ ಗೊತ್ತಿಲ್ಲ. ಸ್ನಾನಕ್ಕೆ ಇಳಿದಾಗ ಯಾವುದೋ ಪ್ರಾಣಿ ನಮ್ಮ ಕಾಲಿಗೆ ಚುಚ್ಚುವುದೋ, ವಿಷಜಂತುಗಳು ಚುಚ್ಚುವುದೋ, ಇಂತಹ ಪ್ರಸಂಗ ಬಂದರೆ ಆವಾಗ ಅದರಿಂದ ಮತ್ಸ್ಯರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಹಾಗಾದರೆ ಸ್ನಾನಕ್ಕೆ ಇಳಿಯುವ ಮೊದಲು ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡಿ ನೀರಿಗೆ ಇಳಿಬೇಕು. ನದಿ ದಾಟುವ ಮೊದಲು ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡಿ ನದಿ ದಾಟಬೇಕು. ಮತ್ಸ್ಯರೂಪಿಯ ಚಿಂತನೆ ಮಾಡುವಾಗ ಹೇಗೆ? ನಮಗೊಂದು ಮೀನು ಅಂತ ತೋರುತ್ತೆ ಅಲ್ವಾ? ಅದಕ್ಕಂದ್ರೂ ನಾವು ನಿನ್ನೆ ದಿವಸ ಗರುಡನಲ್ಲಿ ಕೂಡಿಸಿಯಾಗಿದೆ ವಿಷ್ಣು ರೂಪವನ್ನು. ಎಂಟು ಕೈಗಳಲ್ಲಿ ಎಂಟು ಆಯುಧಗಳನ್ನು ಕೊಟ್ಟು ಗರುಡನ ಮೇಲೆ ವಿಷ್ಣು ರೂಪವನ್ನು ಕೂಡಿಸಿದ್ದೇವಲ್ಲ, ಆ ವಿಷ್ಣುವೇ ಮತ್ಸ್ಯರೂಪದಿಂದ ಎನ್ನನ್ನು ರಕ್ಷಣೆ ಮಾಡಲಿ ಅಂತ ಚಿಂತನೆ ಮಾಡಿದರೆ ಆವಾಗ ಎಂಟು ಆಯುಧಗಳು ನಮ್ಮ ರಕ್ಷಣೆಗೆ ಮತ್ಸ್ಯರೂಪದ ಜೊತೆಗೆ ಬರುತ್ತೆ. ಇಲ್ಲದೆ ಮತ್ಸ್ಯರೂಪದ ಅಂದರೆ ಎಷ್ಟು ಚಿಂತನೆ ಬರುತ್ತೆ? ಒಂದು ಮೀನು ಅಂತ ಅಷ್ಟೇ, ಮುಂದೆ ಅದರದ್ದು ಏನು ಅಂತಲೇ ಗೊತ್ತಿಲ್ಲ. ಮೀನು ಕೈ ಕಾಲು ಇದೆಲ್ಲ ಎಂಥ ಚಿಂತನೆ ಬರುವುದಿಲ್ಲ, ಬರೇ ಮೀನು ಅಂತ ಇಷ್ಟೇ ತಲೆಗೆ ತುಂಬಿಸಿಕೊಂಡ್ರೆ. ಅದಕ್ಕೆ ಆ ಗರುಡನಲ್ಲಿ ಕೂಡಿಸಿದ ವಿಷ್ಣು ರೂಪಕ್ಕೆ ಮತ್ಸ್ಯರೂಪದಿಂದ ಐಕ್ಯ ಚಿಂತನೆ ಮಾಡೋಣ. ಮೀನು ಅಂತ ಚಿಂತನೆ ಬರುವಾಗ ವಿಷ್ಣು ರೂಪದ ಚಿಂತನೆ ಅದರ ಜೊತೆಗೆ ಬರಲಿ. ಆವಾಗ ಆಯುಧಗಳಿಂದ ಕೂಡಿದ ವಿಷ್ಣುವಿನಿಂದ ಅಭಿನ್ನವಾದ ಮತ್ಸ್ಯ ಎನ್ನನ್ನು ರಕ್ಷಣೆ ಮಾಡ್ತಾನೆ, ನೀರಿನಿಂದ ರಕ್ಷಣೆ ಮಾಡ್ತಾನೆ. ಇನ್ನೊಂದು ವರುಣಸ್ಯ ಪಾಶಾತ್ ಅಂತ. ಏನು ವರುಣನ ಪಾಶ ಅಂದರೆ, ಅಕಸ್ಮಾತ್ ನೀರಿಗೆ ಬಿದ್ದು ಕಾಲು ಜಾರಲಿಲ್ಲ, ಏನಾಗಿಲ್ಲ, ನೀರಿಗೆ ಬಿದ್ದು ಸತ್ತ. ಅದೇನು ಗೊತ್ತಾ? ವರುಣ ಪಾಶ ಹಾಕಿ ಎಳೆದದ್ದು. ಇದಕ್ಕೆ ಉದಾಹರಣೆ ಏನು ಗೊತ್ತಾ? ವರುಣ ಪಾಶ ಹಾಕಿ ಎಳೀತಾನೆ, ಪ್ರಾಣಿ ಯಾವುದು ವಿಷಜಂತುಗಳು ಕಚ್ಚಬೇಕಾಗಿಲ್ಲ, ಕಾಲು ಜಾರಿ ಬೀಳಬೇಕಾಗಿಲ್ಲ, ಆದರೂ ನೀರಿಗೆ ಬಿದ್ದಾಗ ಒಂದು ಕಾಯಿಲೆ ಉಂಟು. ನೀರು ಬೆಂಕಿ ಇದರಿಂದ ಸ್ವಲ್ಪ ದೂರ ಇರಬೇಕಂತೆ ಆ ಕಾಯಿಲೆಗೆ. ಅದು ಯಾವಾಗಲೂ ಬರಬಹುದು. ಅಂತಹ ಸಂದರ್ಭದಲ್ಲಿ ಕೈಗೆ ಕಬ್ಬಿಣ ಕೊಟ್ಟು ಆ ಕಾಯಿಲೆಯನ್ನು ಇಳಿಸ್ತಾರೆ. ಆವಾಗ ಅಕಸ್ಮಾತ್ ಅವನಿಗೆ ನೀರಿನ ಪ್ರಸಂಗದಲ್ಲಿ ಇಂಥ ಕಾಯಿಲೆ ಬರುವುದಿದ್ದರೆ ಅದು ಏನು ಗೊತ್ತಾ? ವರುಣನ ಪಾಶದಿಂದಾಗಿ ಬರತಕ್ಕದ್ದು ಅಂತಾರೆ. ನಂದಗೋಪ ತಾನೊಂದು ದ್ವಾದಶಿ ದಿವಸ ಯಮುನೆಯಲ್ಲಿ ಸ್ನಾನಕ್ಕೆ ಅಂತ ಹೋದ. ಏನಾಯಿತು? ಸ್ನಾನಕ್ಕೆ ಇಳಿದವ ಮೇಲೆ ಬರಲಿಲ್ಲ, ಶವ ತೇಲಿಕ್ಕೆ ಶುರುವಾಯಿತು. ಯಾಕೆ? ವರುಣ ಪಾಶ ಹಾಕಿ ಅವನನ್ನು ಎಳ್ಕೊಂಡು ಹೋಗಿ ಆಗಿತ್ತು ತನ್ನ ಲೋಕಕ್ಕೆ. ಮತ್ತೆ ಕೃಷ್ಣ ಹೋಗಿ ಬಿಡಿಸಿಕೊಂಡು ಬಂದ ಅವನನ್ನು ಅಂತ. ಹಾಗಾದರೆ ಬೇರೆ ಯಾವುದೇ ರೀತಿಯಾದ್ದು ಇಲ್ಲದೆ, ಯಾವುದೇ ವಿಷಜಂತುಗಳು ಇಲ್ಲದೆ, ಯಾವುದೇ ರೀತಿಯಾಗಿರತಕ್ಕಂಥ ಕಾಲು ಜಾರುವಿಕೆಯದು ಯಾವುದೂ ಇಲ್ಲದೂ ಕೂಡ ಕೆಲವರಿಗೆ ನೀರಲ್ಲಿ ಇಳಿದಾಗ ಏನು ಪ್ರಾಣ ಹೋಗತಕ್ಕಂಥ ಪ್ರಸಂಗ ಉಂಟು, ಅದು ವರುಣನ ಪಾಶದಿಂದಾಗಿ ಬರತಕ್ಕಂಥ ಮೃತ್ಯು. ಆದ್ದರಿಂದ ವ್ಯಾಸರು ನಮಗೆ ತಿಳಿಸಿಕೊಡ್ತಾರೆ, ವರುಣನ ಪಾಶದಿಂದಲೂ ಕೂಡ ಬರತಕ್ಕಂಥ ಅವಘಡ ಎಲ್ಲಿ? ನೀರಿನಲ್ಲಿ. ಅದು ಯಾರು ರಕ್ಷಣೆ ಮಾಡಬೇಕಾವಾಗ? ಮತ್ಸ್ಯರೂಪಿ ಭಗವಂತ, ವಿಷ್ಣುವಿನಿಂದ ಅಭಿನ್ನನಾದ ಮತ್ಸ್ಯರೂಪಿ ಭಗವಂತ ರಕ್ಷಣೆ ಮಾಡಲಿ ಅಂತ. ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್. ನಂತರದಲ್ಲಿ ನೀರಿನಲ್ಲಿ ಆಯ್ತಲ್ಲ, ಇನ್ನು ಸ್ಥಳದಲ್ಲಿ. ಸ್ಥಳದಲ್ಲಿ ಅಂತಂದರೆ ಸಾಮಾನ್ಯ ಜಾಗ, ಯಾವುದು ಆಗ್ಬೋದು ಅದು. ಒಟ್ಟಿಗೆ ಸ್ಥಳ, ಜಲ, ಸ್ಥಳ ಅಂತ ಎರಡು. ಜಲದಲ್ಲಿ ಹೇಳಿ ಆಯಿತು, ಜಲವನ್ನು ಬಿಟ್ಟರೆ ಸ್ಥಳ. ಒಂದ ನಾವು ಜಲದಲ್ಲಿರುವುದು, ಒಂದ ಸ್ಥಳದಲ್ಲಿರುವುದು, ಅಷ್ಟೇ ತಾನೆ. ಅದರಿಂದ ಸ್ಥಳದಲ್ಲಿ ಇನ್ನು ಆ ಸ್ಥಳ ಈ ಸ್ಥಳ ಅಂತ ಬೇರೆ ಬೇರೆ ಇರ್ಬೋದು. ಸದ್ಯಕ್ಕೆ ಒಟ್ಟಿಗೆ ಸಮ್ಮುಗ್ಧಾಕಾರವಾಗಿ ಸ್ಥಳದಲ್ಲಿ ಯಾರು ರಕ್ಷಣೆ ಮಾಡಬೇಕು? ವಾಮನ ರೂಪಿ ಭಗವಂತ ರಕ್ಷಣೆ ಮಾಡಬೇಕು. ಯಾಕೆ? ಅದು ನೆಲಕ್ಕೆ ಸಂಬಂಧಪಟ್ಟ ದೇವರು ವಾಮನ. ಇಡೀ ನೆಲ ಹಿಡಿತದಲ್ಲಿರುವುದು ವಾಮನನಲ್ಲಿ ಅಲ್ವೋ? ಯಾಕೆ? ಒಂದು ಮೂರು ಹೆಜ್ಜೆ ಕೊಡಯ್ಯ ಅಂತಲ್ವೋ ಕೇಳಲಿಕ್ಕೆ ಹೋದದ್ದು ಬಲಿಚಕ್ರವರ್ತಿ ಹತ್ರ. ಆದರೆ ಬಲಿಚಕ್ರವರ್ತಿಯ ಕೈಯಲ್ಲಿ ಇಡೀ ಭೂಮಿ ಇತ್ತು. ವಾಮನ ಏನು ಮಾಡಿದ? ಬಲಿಚಕ್ರವರ್ತಿಯಿಂದ ಆ ಭೂಮಿಯನ್ನು ತನಗೆ ತೆಗೆದುಕೊಂಡ. ಹಾಗಾದರೆ ಬಲಿಚಕ್ರವರ್ತಿಯಲ್ಲಿ ಭೂಮಿಯೇ ಇಲ್ಲ. ಬಲಿಚಕ್ರವರ್ತಿಗೆ ಭೂಮಿಯನ್ನೇ ರಕ್ಷಣೆ ಮಾಡಲಿಕ್ಕೆ ಆಗದೋ, ನಮ್ಮನ್ನೆಲ್ಲಿ ರಕ್ಷಣೆ ಮಾಡ್ಯಾನು? ಹಾಗಾದರೆ ಬಲಿಚಕ್ರವರ್ತಿಯಿಂದ ತೆಗೆದು ತಾನು ಹಿಡಿತದಲ್ಲಿಟ್ಟುಕೊಂಡಿರತಕ್ಕಂಥ ವಾಮನ ರೂಪಿ ಭಗವಂತ ಯನಗೆ
ಸ್ಥಳದಲ್ಲಿ ರಕ್ಷಣೆ ಕೊಡಲಿ, ಅದು ಯಾವುದೇ ಜಾಗ ಆಗ್ಬೋದು, ನಾನು ಎಲ್ಲಿ ಹೋಗ್ತೇನೆ ಎಲ್ಲಿ ಬರ್ತೇನೆ ಒಟ್ಟಿಗೆ ನನ್ನ ಜೊತೆಗೆ ಸ್ಥಳದಲ್ಲಿ ವಾಮನರೂಪಿ ಭಗವಂತ ರಕ್ಷಣೆ ಮಾಡಲಿ. ಎಂಥವನು? ಮಾಯಾವಟುಹು ಸ್ಥಳೇಶು ಮಾಯಾವಟುಹು ವಾಮನಃ ಅವ್ಯಾತ್. ಅವ್ಯಾತ್ ಅಂದರೆ ರಕ್ಷಿಸಲಿ, ಅವ್ಯಾತ್ ಅಂತ ಮಾಡಿದರೆ ಚೆನ್ನಾಗಿ ರಕ್ಷಿಸಲಿ ಅಂತ ಅರ್ಥ. ಅವ್ಯಾತ್ ಅವ್ಯಾತ್ ಹೇಗೂ ಮಾಡ್ಬೋದು, ಅಂತೂ ನನ್ನನ್ನು ರಕ್ಷಿಸಲಿ. ಯಾರದು? ಮಾಯಾವಟು. ಮಾಯಾವಟು ಅಂತಂದರೆ ತನ್ನ ಇಚ್ಛೆಯಿಂದ ವಾಮನ ರೂಪವನ್ನು ತಾಳಿದವ. ವಾಮನ ರೂಪ ತಾಳಬೇಕು ಅಂತ ತೋರಿತು, ವಾಮನ ರೂಪವನ್ನು ತಾಳಿದ. ಅಥವಾ ಮಾಯಾವಟು, ವಟು ಅಂದರೆ ಮಾಣಿ ಅಂತ ಅರ್ಥ, ಮಾಣವಕ ಅಂತ ಅರ್ಥ. ವಟು ಅಂದರೆ ಬಟು ಅಂತ ಅರ್ಥ, ಬಟು ಅಂದರೆ ಚುರುಕು ಅಂತ ಅರ್ಥ. ನಮ್ಮಲ್ಲಿ ಪಟು ಅಂತ ಉಂಟಲ್ಲ, ಭಾರಿ ಪಟುಗಳವರು, ಪಟುವೆ ಬಟು ಅಂತಾದದ್ದು, ಬಟುವೆ ವಟು ಅಂತಾದದ್ದು. ಬಟುವೆ ಭಟ್ಟ ಅಂತಾದದ್ದು ಬಹಳ ಚುರುಕು ಅಂತರ್ಥ. ಅದು ಎಂಥದ್ದು ಅಂತಂದರೆ ಅದು ವೃತ್ತಿಯನ್ನು ನೋಡಿಕೊಡತಕ್ಕಂಥ ಬಿರುದದು ಭಟು ಅಂಥೇಳಿ. ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಕಾಶ್ಮೀರದಲ್ಲಿ ಈಗಲೂ ಇದ್ದಾರೆ ಆ ಪರಂಪರೆಯವರು, ಯಾರು? ಅಬ್ದುಲ್ ಭಟ್ರು ಈಗಲೂ ಇದ್ದಾರೆ ಕಾಶ್ಮೀರದಲ್ಲಿ. ಪೈಗಂಬರ್ ಭಟ್ರಿದ್ದಾರೆ, ಅಬ್ದುಲ್ ಭಟ್ರಿದ್ದಾರೆ ಕಾಶ್ಮೀರದಲ್ಲಿ. ಅದು ಯಾಕೆ? ಅದು ಪರಂಪರೆಯಲ್ಲಿ ಬಂದದ್ದು. ಅವನ ಹಿಂದಿನವರು, ಪರಂಪರೆಯಲ್ಲಿ ಹಿಂದಿನವರು ಯಾರು? ಭಟು ಆಗಿದ್ದರು, ಒಳ್ಳೆ ಬಲವುಳ್ಳವರಾಗಿದ್ದರು, ಜ್ಞಾನ ಬಲ ಚೆನ್ನಾಗಿತ್ತು, ಆದ್ದರಿಂದ ಅವರಿಗೆ ಬಿರುದು ಕೊಟ್ಟರು ಭಟು ಅಂತ. ಇವ ಆ ಪರಂಪರೆಯಲ್ಲಿ ಬಂದ, ಇವನ ತಲೆಯಲ್ಲಿ ಬೈಹುಲ್ಲಿರುವುದಾದರೂ ಕೂಡ ಆ ಪರಂಪರೆಯಲ್ಲಿ ಬಂದದಕ್ಕೆ ಇವನಿಗೆ ಭಟ್ಟು ಅಂತ ಹೆಸರು ಬಂತು ಅಂತ ಹೇಳಿ. ಹಾಗಾದರೆ ಭಟು ವಟು ಭಟ್ಟ ಎಲ್ಲ ಒಂದೇ. ಆದ್ದರಿಂದ ಮಾಯಾ ವಟುಹು ಮಾಯಾ ಭಟುಹು, ತನ್ನ ಇಚ್ಛೆಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಪಡ್ಕೊಂಡು. ಇದು ಸಾಮಾನ್ಯವಾಗಿ ರಾಜರುಗಳಿಗೆ ಬಹಳ ಬೇಕಾದದ್ದು. ಇದು ಬೇಡ ರಾಜರುಗಳಿಗೆ, ಯಾಕೆ ನಮಗೇ ಬೇಕಾದದ್ದು. ಏನು? ತುಂಬ ಆಸ್ತಿ ಪಾಸ್ತಿ ಉಂಟು, ಆಚೆ ಹೋದರೆ ಈಚೆ ಕಳ್ಳರು ಬರ್ತಾರೆ, ಈಚೆ ಹೋದರೆ ಆಚೆ ಕಳ್ಳರು ಬರ್ತಾರೆ. ಭಾರಿ ದೊಡ್ಡ ಬಂಗ್ಲೆ ಕಟ್ಟಿದ, ಇರುವುದು ಒಂದು ಮೂರು ಗೇಣು ಜಾಗದಲ್ಲಿ ಆದರೂ ಕೂಡ ಅವ ಮಲಗಲಿಕ್ಕೆ ಒಂದು ಏಳಡಿ ಉದ್ದದ ಜಾಗ ಮಾತ್ರ ಸಾಕಾದರೂ ಕೂಡ ಮನೆ ಕಟ್ಟುವಾಗ 70 ಅಡಿಯಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾನೆ. ಯಾಕೆ ಅಂದರೆ ಕಸಕಡ್ಡಿ ಇರಲಿಕ್ಕೆ ಅಂತರ್ಥ, ಮತ್ತೇನಲ್ಲ. ಇವ ಮಾತ್ರ ಇರುವುದು ಬೇಡ, ಕಸಕಡ್ಡಿಗಳು ಇರಲಿ ಅಂತ ಕಟ್ಟಿ ಹಾಕಿದ್ದಾನೆ. ಇವನಿಗೆ ಬೇಕಾದದ್ದೆಷ್ಟು? ಊಟಕ್ಕೆ ಕೂಡಲಿಕ್ಕಾಗುವಾಗ ಒಂದು 2.5 ಗೇಣು ಜಾಗ, ಮಲಗಲಿಕ್ಕಾಗ ಒಂದು 7 ಅಡಿ ಜಾಗ ಅಷ್ಟೇ. ಆದರೂ ಮನೆ ಭಾರಿ ದೊಡ್ಡ ಕಟ್ಟಿದಾನಲ್ಲ. ಇಷ್ಟು ದೊಡ್ಡ ಮನೆಯ ರಕ್ಷಣೆಗೆ ಏನು ಮಾಡಬೇಕು ಗೊತ್ತಾ? ಸ್ಥಳೆ, ಆ ಸ್ಥಳದಲ್ಲಿ ರಕ್ಷಣೆ ಆಗಬೇಕಲ್ಲ. ಭಾರಿ ದೊಡ್ಡ ಮನೆ ಹೇಳೋದುಂಟು, ಹಿರಿಯರು ಭಾರಿ ದೊಡ್ಡ ಮನೆ ಕಟ್ಟಿ ಹಾಕಿದ್ದಾರೆ, ರಕ್ಷಣೆ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಅಂತ ಕೊರಗುತ್ತಾರಲ್ಲ, ಆವಾಗ ಮಾಯಾವಟುಹು ವಾಮನರೂಪಿ ಭಗವಂತನ ಚಿಂತನೆ ಮಾಡೋಣ. ಏನು ಮಾಡ್ತಾನೆ ಗೊತ್ತಾ? ವಾಮನ ಮಾಡಿದ್ದ ಕೆಲಸ ಏನು? ಅಷ್ಟೂ ಭೂಮಿಯನ್ನು, ಅಷ್ಟೂ ದೊಡ್ಡ ಭೂಮಿಯನ್ನು ತನ್ನ ಪಾದದಡಿಗೆ ತಂದುಕೊಂಡ ಅಲ್ಲು. ಆದರೆ ಅಷ್ಟನ್ನೂ ಕೂಡ ನಮ್ಮ ಹಿಡಿತದೊಳಗೆ ತಂದುಕೊಂಡರೆ ರಕ್ಷಣೆಗೆ ಸುಲಭ. ಕೆಲಸವರು ಎಷ್ಟೇ ಇರಲಿ, ಕೆಲಸವರು ಎಲ್ಲೇ ಇರಲಿ, ಅವರೆಲ್ಲ ನಮ್ಮ ಹಿಡಿತದಲ್ಲಿ ಇದ್ದಾರೆ ಅಂದರೆ ರಕ್ಷಣೆಗೆ ಸುಲಭ ಅಲ್ವೋ? ಅದೇ ರೀತಿಯಲ್ಲಿ ಮನೆ ಎಷ್ಟೇ ದೊಡ್ಡದಿರಲಿ, ಕೆಲ ಆಳು ಕಾಳುಗಳು ಎಷ್ಟೇ ಇರಲಿ, ಆಸ್ತಿ ಪಾಸ್ತಿಗಳು ಎಷ್ಟೇ ಇರಲಿ, ಅದರ ರಕ್ಷಣೆಯ ಜವಾಬ್ದಾರಿ ತುಂಬ ಸಮಸ್ಯೆಗಳು ಬಂತು ಅಂತಂದಾಗ ಹಿರಿಯರಿಷ್ಟೆಲ್ಲ ಮಾಡಿ ಹಾಕಿದ್ದಾರೆ, ರಕ್ಷಣೆ ಮಾಡಲಿಕ್ಕೆ ನನ್ನಿಂದ ಆಗುತ್ತಾ ಇಲ್ಲಲ್ಲ ಅಂತ ತಲೆ ಕೆದರಿಕೊಳ್ಳುವ ಪ್ರಸಂಗ ಬಂದರೆ ಮಾಯಾವಟು ಅವ್ಯಾತ್. ಆವಾಗ ವಾಮನರೂಪಿ ಭಗವಂತನ ಚಿಂತನೆ ಮಾಡೋಣ. ಯಾರಲ್ಲಿ? ವಿಷ್ಣುವಿನಲ್ಲಿ ವಾಮನರೂಪಿ ಭಗವಂತನ ಚಿಂತನೆ ಮಾಡೋಣ. ಅಷ್ಟೂ ದೊಡ್ಡ ಜಾಗವನ್ನು ಲೀಲಾಜಾಲವಾಗಿ ನಮ್ಮ ಮುಷ್ಟಿಯಲ್ಲಿ ಇರುವಂತೆ ಭಗವಂತ ಮಾಡ್ತಾನೆ. ಅದರ ರಕ್ಷಣೆ ಬಹಳ ಸುಲಭದಲ್ಲಿ ಆಗುವಂತೆ, ಜಾಗ ಅಷ್ಟೇ ದೊಡ್ಡದಿದೆ, ಅದರ ರಕ್ಷಣೆ ಮಾತ್ರ ಬಹಳ ಸುಲಭ. ಒಂದು ಪುಟ್ಟ ಜಾಗ ಇದ್ದರೆ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಸುಲಭ, ಅಷ್ಟೇ ಸುಲಭದಲ್ಲಿ ಭಾರಿ ವಿಸ್ತಾರವಾದ, ಭಾರಿ ಎಕರೆಗಟ್ಟಲೆ ಇರತಕ್ಕಂತಹ ಜಾಗನ್ನು ಕೂಡ ಭಗವಂತ ರಕ್ಷಣೆ ಮಾಡುವ ತಾಕತ್ತನ್ನು ಕೊಡ್ತಾನೆ. ಆ ದೃಷ್ಟಿಯಲ್ಲಿ ಮಾಯಾವಟುಹು ಸ್ಥಳೇಶು ಮಾಂ ಅವ್ಯಾತ್, ನನ್ನನ್ನು ರಕ್ಷಣೆ ಮಾಡಲಿ. ತುಂಬ ಮಾಯಾವಟುಹು ಅಂತಂದರೆ ಇನ್ನು ಜ್ಞಾನದ ಬಗ್ಗೆ ಮುಂದೆ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಜ್ಞಾನಕ್ಕಾಗೂ ಹಿಡ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ. ತುಂಬ ಜ್ಞಾನ ಸಂಪಾದನೆ ಮಾಡುತ್ತೇವಲ್ವೋ, ತುಂಬ ವಿಷಯ ಸಂಗ್ರಹ ಮಾಡ್ತೇವಲ್ವೋ, ವಿಷಯ ಸಂಗ್ರಹ ಮಾಡುವುದು ದೊಡ್ಡದಲ್ಲ, ಮತ್ತು ಅದು ಉಳಿಯುವುದು ದೊಡ್ಡದು. ಉಳಿಬೇಕು ಅಂತಾದರೆ ಮಾಯಾವಟುಹು ಅವ್ಯಾತ್, ವಾಮನರೂಪಿ ಭಗವಂತನ ಚಿಂತನೆ ಮಾಡೋಣ. ಅವನಿಗೆ ಹೆಸರೇ ವಾಮನ. ಏನು ವಾಮನ ಅಂದರೆ
ವಮತಿ ಇತಿ ವಾಮನ. ವಮತಿ ಅಂದರೆ ವಾಂತಿ ಅಷ್ಟೇ. ಏನು ವಾಂತಿ? ಸದಾಕಾಲ ವೇದ ಮಂತ್ರಗಳನ್ನು ವಮನ ಮಾಡ್ತಾನೆ ಇದ್ದಾನೆ ಅಂತ, ಆದ್ದರಿಂದ ಅವನಿಗೆ ವಾಮನ ಅಂತ ಹೆಸರು. ಯಾವಾಗ ನಾವು ವಮನ ಮಾಡಲಿಕ್ಕೆ ಬರುತ್ತೆ, ವಿಷಯವನ್ನು ವಮನ ಮಾಡಲಿಕ್ಕೆ ಯಾವಾಗ ಬರುತ್ತೆ, ನಾವು ಓದಿದ್ದು ಕೇಳಿದ್ದು ಎಲ್ಲ ತಲೆಯಲ್ಲಿ ಸಂಗ್ರಹ ಆಗಿದ್ದರೆ ಅದನ್ನು ಜನರ ಮುಂದೆ ವಮನ ಮಾಡಲಿಕ್ಕೆ ಬರುತ್ತೆ. ಹಾಗಾದರೆ ಸಂಗ್ರಹ ಮಾಡಿದ ವಿಷಯಗಳು ಸದಾಕಾಲ ನಮ್ಮ ಮನಸ್ಸಿನಲ್ಲೇ ಇರಬೇಕು ಅಂತಾದರೆ, ಸಂಗ್ರಹ ಮಾಡಿದ ಅಧ್ಯಯನ ಮಾಡಿದ ವಿಷಯಗಳ ರಕ್ಷಣೆ ಸುಲಭದಲ್ಲಿ ಆಗಬೇಕಾದರೆ ವಾಮನ ರೂಪಿ ಭಗವಂತನ ಸ್ಮರಣೆ. ಸ್ಥಳೇಶು ಮಾಯಾವಟು ವಾಮನಃ ಅವ್ಯಾತ್. ಇನ್ನು ಆಕಾಶದಲ್ಲಿ ಹೋಗುವುದಾದರೆ ತ್ರಿವಿಕ್ರಮಖ್ಯೇವತು ವಿಶ್ವರೂಪ ಅಂತ ಮೊನ್ನೆ ಭಾಗವತಕಾರರು ಹೇಳಿದ್ರಲ್ಲ, ಭಾಗವತಲ್ಲಿಯೂ ಬಂತಲ್ಲ. ಆಕಾಶದಲ್ಲಿ ಸಂಚಾರ ಮಾಡುವಾಗ, ಆಕಾಶದಲ್ಲಿ ಶಬ್ದಕ್ಕರ್ಥ ನೆಲ ಬಿಟ್ಟು ಸಂಚಾರ ಮಾಡುವಾಗ ಅಂತ ಅರ್ಥ. ನೆಲ ಬಿಟ್ಟು ಸಂಚಾರ ಅಂದರೆ ನಮ್ಮ ದೈನಂದಿನ ಗಾಡಿಯಲ್ಲಿ ಓಡಾಡ್ತೇವಲ್ಲ, ಆವಾಗ ಯಾರು ನಮ್ಮನ್ನು ಕಾಪಾಡಬೇಕು? ದೇವರೇ ಕಾಪಾಡಬೇಕು, ಮತ್ತೆ ಯಾರು ಕಾಪಾಡ? ಚಾಲಕ ಕಾಪಾಡೋದಿಲ್ಲ, ಯಾಕೆ ಅವ ನಮ್ಮಕ್ಕಿಂತ ಮೊದಲು ಸತ್ತಿರ್ತಾನೆ ಅಪಘಾತದಲ್ಲಿ, ಅವ ಕಾಪಾಡೋದಿಲ್ಲ. ಅದೇ ಏನು ವಾಹನದಲ್ಲಿ ಸಂಚಾರ ಮಾಡೋದ್ರೆ ಯುದ್ಧಕ್ಕೆ ಹೋಗುವುದು ಅಂತ ಅರ್ಥ. ಯುದ್ಧದಲ್ಲಿ ಎಷ್ಟೊತ್ತಿಗೆ ಯಾವ ಕಡೆಯಿಂದ ಯಾವ ಬಾಣ ಬಂದು ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಗಾಡಿಯಲ್ಲಿ ಹೋಗ್ತಿರುವಾಗ ಎಲ್ಲಿದು ಚಚ್ಚುತ್ತೆ ಅಂತ ಗೊತ್ತಾಗೋದಿಲ್ಲ. ರಸ್ತೆಯೇ ಬೇಕಿಲ್ಲ ಗಾಡಿ ಹೋಗಲಿಕ್ಕೆ. ಮತ್ತು ಜನರು ಹೋಗೋ ದಾರಿಯೂ ಆಗುತ್ತೆ, ಅಂಗಡಿಯೂ ಆಗುತ್ತೆ, ನದಿಯೂ ಆಗುತ್ತೆ, ಯಾವುದೂ ಆಗುತ್ತೆ. ಆದ್ದರಿಂದ ಕೆ ಆಕಾಶದಲ್ಲಿ, ಆಕಾಶದಲ್ಲಿ ಶಬ್ದಕರ್ತ ನೆಲ ಬಿಟ್ಟು ಸಂಚಾರ ಮಾಡುವಾಗ, ವಾಹನಗಳಲ್ಲಿ ಸಂಚಾರ ಮಾಡುವಾಗ, ಮೇಲಿದ್ದು ವಾಹನ ಕೆಳಗಿದ್ದು ವಾಹನವೇ, ವಾಹನಗಳಲ್ಲಿ ಸಂಚಾರ ಮಾಡುವಾಗ, ನೆಲ ಬಿಟ್ಟು ಸಂಚಾರ ಮಾಡುವಾಗ, ಕೇ ಅವತ್ತು ಯಾರು ವಿಶ್ವರೂಪ ತ್ರಿವಿಕ್ರಮ. ಅಲ್ಲೋ ಅದೇ ವಾಮನ ಬೆಳೆದದ್ದಲ್ಲ, ನಾವು ನೆಲ ಬಿಟ್ಟು ಸಂಚಾರ ಮಾಡುವಾಗ ತ್ರಿವಿಕ್ರಮ ರೂಪಿ ಭಗವಂತ, ಅದೇ ವಾಮನ ತ್ರಿವಿಕ್ರಮನಾಗಿ ನಮ್ಮ ಜೊತೆಗೆ ಬರ್ತಾನೆ. ನಿನ್ನ ರಕ್ಷಣೆಗೆ ನಾನಿದ್ದೇನೆ, ನಿನ್ನನ್ನು ನಾನು ರಕ್ಷಿಸ್ತಾ ಇರ್ತೇನೆ. ಅದು ಮೇಲಿಂದ ಹೋಗು ಅಥವಾ ನೆಲದಲ್ಲೇ ಸ್ವಲ್ಪ ನೆಲವನ್ನು ಬಿಟ್ಟು ಎತ್ತರದಲ್ಲಿ ಹೋಗುತ್ತಾ ಇರು. ತ್ರಿವಿಕ್ರಮ ವಿಶ್ವ, ಅದಕ್ಕೆ ವಿಶ್ವರೂಪ ಅಂತಂದರು. ವಿಶ್ವರೂಪ ಅಂದರೆ ಎಲ್ಲ ಕಡೆ ಇದ್ದಾನೆ ತ್ರಿವಿಕ್ರಮ. ಅದು ವ್ಯಾಪ್ತವಾದ ರೂಪಕ್ಕೇನೆ ತ್ರಿವಿಕ್ರಮ ಅಂತ ಹೆಸರು. ಎಲ್ಲ ಕಡೆ ಕಂಡಿತಂತೆ ಬಲಿಚಕ್ರವರ್ತಿಗೆ, ಆದ್ದರಿಂದ ವಿಶ್ವರೂಪ. ಸರ್ವತ್ರ ನಾವು ಹೋಗುತ್ತಾ ಇರಬೇಕಾದ್ರೆ ಮನುಷ್ಯರ ಕ್ರಮ ಏನು? ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರಾದರೊಬ್ಬ ಇರ್ತೇನೆ ಅಂತಂದರೆ ಕ್ರಮ ಏನು? ಇಲ್ಲಿ ಒಬ್ಬ ಅವ ಇರ್ತಾನೆ, ಆ ಬದಿಗೆ ಮತ್ತೊಬ್ಬನನ್ನು ಕೊಟ್ಟು ಕಳಿಸ್ತಾನೆ. ದೇವರ ಕ್ರಮ ಹಾಗಲ್ಲ, ಇಲ್ಲಿಯೂ ಅವನೇ ಇದ್ದಾನೆ, ಅಲ್ಲಿಯೂ ಅವನೇ ಇದ್ದಾನೆ. ಇಲ್ಲಿ ಇರಿದ್ದು ನಮ್ಮನ್ನು ಕಳಿಸ್ತಾನೆ, ನಾವಲ್ಲಿ ಹೋಗೋ ಮೊದಲು ಅಲ್ಲಿ ತಾನೇ ಇದ್ದು ಸ್ವಾಗತ ಮಾಡ್ತಾನೆ ಭಗವಂತ. ಆದ್ದರಿಂದ ವಿಶ್ವರೂಪ ಸರ್ವತ್ರ ಇರತಕ್ಕಂಥ ತ್ರಿವಿಕ್ರಮ ರೂಪಿ ಭಗವಂತ, ಮೂರು ವಿಕ್ರಮಗಳು ಮೂರು ಹೆಜ್ಜೆಗಳು ಇರತಕ್ಕಂಥ ಭಗವಂತ ನನ್ನನ್ನು ಕೇ ಆಕಾಶದಲ್ಲಿ ರಕ್ಷಣೆ ಮಾಡಲಿ. ಅಂದರೆ ಪ್ರಯಾಣಕ್ಕೆ ಹೊರಡುವಾಗ ಅಚ್ಯುತಾನಂತ ಗೋವಿಂದ ಅಂತ ಹೇಳಿಕೊಂಡು ಪ್ರಯಾಣ ಮಾಡಬೇಕು ಅಂತರ್ಥ. ಮೂರು ಕ್ರಮಗಳು, ಮೂರು ಹೆಜ್ಜೆಗಳು, ಮೂರು ಪದಗಳು. ಪದ ಅಂದರೂ ಹೆಜ್ಜೆ ಅಂದರೂ ಒಂದೇ ತಾನೆ? ಏನದು ಮೂರು ಪದಗಳು? ಅಚ್ಯುತ ಅನಂತ ಗೋವಿಂದ ಮೂರು. ಅದರಿಂದ ಬಲಿಚಕ್ರವರ್ತಿ ಹತ್ರ ಕೇಳಿದ್ದು, ಮೂರು ಪದ ಕೊಡು ಬಲಿಚಕ್ರವರ್ತಿ. ಯಾಕೆ ಅಂದ? ನೀನು ತಪ್ಪು ಮಾಡಿದ್ದಿ. ಏನು ತಪ್ಪು ಮಾಡಿದ್ದು ಅಂತ ಕೇಳಿದ ಬಲಿಚಕ್ರವರ್ತಿ. ನಿನಗೆ ನಾಳೆ ಸಿಗಬೇಕಾದ ಪದವಿ ಇವತ್ತೇ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು, ಅದು ನಿನ್ನ ತಪ್ಪು. ಅದರಿಂದ ಮೂರು ಪದ ಕೊಡು. ಏನದು ಮೂರು ಪದ? ಅಚ್ಯುತ ಅನಂತ ಗೋವಿಂದ. ಆದ್ದರಿಂದ ಸಂಚಾರಕ್ಕೆ ಹೊರಡ್ತೇವೋ, ಮನೆಯಿಂದ ಹೊರಡ್ತೇವೋ, ಅಚ್ಯುತ ಅನಂತ ಗೋವಿಂದ. ಇದು ತ್ರಿವಿಕ್ರಮ, ಮೂರು ಕ್ರಮಗಳು, ಮೂರು ಪದಗಳು, ಮೂರು ಹೆಜ್ಜೆಗಳು. ಇದನ್ನು ಉಚ್ಚಾರಣೆ ಮಾಡಿಕೊಂಡು ಹೊರಡೋಣ. ಅಂದರೆ ಉಚ್ಚಾರಣೆ ಮಾಡಿ ಹೊರಡುವುದಲ್ಲ, ಉಚ್ಚಾರಣೆ ಮಾಡ್ತಾ ಹೊರಡೋಣ. ಪ್ರಯಾಣ ಇಡೀ ಅಚ್ಯುತಾನಂತ ಗೋವಿಂದ ಅಂತ ಚಿಂತನೆ ಮಾಡಿಕೊಂಡಿದ್ರೆ ನಮ್ಮ ಜೊತೆಗೆ ತ್ರಿವಿಕ್ರಮನಾಗಿ ರಕ್ಷಣೆಗೆ ಬರ್ತಾನೆ ಅಂತ ವ್ಯಾಸರು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ, ನಾ ದುರ್ಗೇಶು ಅಟವ್ಯಾಜಿ ಮುಖೇಶು ಪ್ರಭುಹು ಪಾಯಾತು ನೃಸಿಂಹ ಅಸುರಯೂಥಪ ಅರಿಹಿ. ನರಸಿಂಹದೇವರ ಪ್ರಾರ್ಥನೆ, ನನ್ನನ್ನು ನರಸಿಂಹ ರಕ್ಷಣೆ ಮಾಡಲಿ. ಯಾವ ಸಂದರ್ಭದಲ್ಲಿ? ದುರ್ಗೇಶು, ದುರ್ಗ ಅಂದರೆ ದುಃಖೇನ ಗಂತುಂ ಯೋಗ್ಯ ದುರ್ಗ, ಯಾವುದೇ ಆಗ್ಬೋದು.
ನಡೆಯುವ ದಾರಿ ಮಾತ್ರ ಅಂತ ನಿಯಮ ಅಲ್ಲ. ದುರ್ಗ ಅಂತ ಒಟ್ಟಿಗೆ ಇಷ್ಟೇ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಾವುದೆಲ್ಲ ದುರ್ಗಗಳು? ಕಷ್ಟದಿಂದ ಹೋಗಲಿಕ್ಕೆ ಸಾಧ್ಯವಾದ್ದು, ನಡೀತಾ ಇದ್ದೇವೆ ಕಷ್ಟದಿಂದ ಹೋಗಲಿಕ್ಕೆ ಸಾಧ್ಯ. ಹೇಗೆ? ದಾರಿ ಸರಿ ಇಲ್ಲ, ನಮಗೆ ಶಕ್ತಿ ಉಂಟು ಆದರೂ ಹೋಗಲಿಕ್ಕಾಗುವುದಿಲ್ಲ. ದಾರಿ ಸರಿ ಇಲ್ಲವಾದ್ದರಿಂದ, ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇರೋಣದ್ರಿಂದ, ಅಥವಾ ದಾರಿ ಚೆನ್ನಾಗಿದೆ ನಮ್ಮಲ್ಲಿ ಬಲ ಇಲ್ಲ ಆದ್ರಿಂದ ಹೋಗಲಿಕ್ಕೆ ಕಷ್ಟ ಆಗ್ತಾ ಉಂಟು, ಇದು ದುರ್ಗ. ಇಂತಹ ಪ್ರಸಂಗದಲ್ಲಿ ಅಥವಾ ಏನೋ ಒಂದು ಪುಸ್ತಕ ಬಿಡಿಸಿದ್ದೇವೆ, ವಿಷಯ ಏನು ಅರ್ಥ ಆಗ್ತಾ ಇಲ್ಲ, ಬಹಳ ದುರ್ಗ ಅದು, ಹೇಗಿದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದು ದುರ್ಗನೇ. ಏನೋ ಸಮಸ್ಯೆ ಬಂತು, ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದು ದುರ್ಗನೇ. ಅದರಿಂದ ದುರ್ಗೇಶು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಶಾಸ್ತ್ರಕಾರರು. ಅಂತೂ ನಮಗೆ ದುಃಖದಾಯಕವಾದ ನಮ್ಮ ಗಮನದ ಸಂದರ್ಭದಲ್ಲಿ, ಮಾನಸಿಕ ಗಮನ ಆಗ್ಬೋದು, ಕಣ್ಣಿನಿಂದ ಗಮನ ಆಗ್ಬೋದು, ಕಾಲಿನಿಂದ ಗಮನ ಆಗ್ಬೋದು, ಯಾವುದೇ ರೀತಿಯಾದ ಅಂತೂ ಪ್ರವೇಶ, ವಿಷಯದಲ್ಲಿ ಪ್ರವೇಶ ಅದನ್ನು ಹೇಳ್ತೇವೆ, ರಂಗಪ್ರವೇಶ ಅಲ್ಲಿಯೂ ಹೇಳ್ತೇವೆ, ದಾರಿಯಲ್ಲಿ ನಡೆಯುವಿಕೆ ಅದಕ್ಕೂ ಹೇಳ್ತೇವೆ. ಅಂತೂ ನಾವು ಯಾವುದಕ್ಕೆ ತೊಡಗಿದಾಗ ನಮಗೆ ಅದು ದುರ್ಗವಾಗಿ ಕಾಣುತ್ತೋ, ಇದು ಬಹಳ ಕಷ್ಟದಾಯಕ ಅಂತ ಕಾಣುತ್ತೋ, ಆವಾಗ ಯಾರನ್ನು ಚಿಂತನೆ ಮಾಡಬೇಕು ಅಂತಂದರೆ ನರಸಿಂಹ ಪಾಯಾತ್ ಅಂತಂದು ನರಸಿಂಹರೂಪಿ ಭಗವಂತನ ಚಿಂತನೆ ಮಾಡೋಣ. ಯಾರಲ್ಲಿ? ಆ ವಿಷ್ಣುವಿನಲ್ಲಿ. ಅಷ್ಟಬಾಹು ವಿಷ್ಣು ಇದ್ದಾನಲ್ಲ, ನರಸಿಂಹ ಪಾಯಾತ್, ಒಂದೇ ಸಂದರ್ಭ ಅಲ್ಲ. ಮತ್ತು ಇನ್ನೂ ಕೂಡ ಅಟವಿ ಆಜಿ, ಅಟವಿ ಅಂತಂದರೆ ಕಾಡು, ಎತ್ರ ಅಟತಿ ಅದು ಅಟವಿ. ಅಂದರೆ ಎತ್ರ ಅಟತಿ ಅಂತಂದರೆ ಅಟನ ಅಂತಂದರೆ ಹೇಗೋ ಹೋಗಬೇಕಾಗಿದೆ ಆದರೆ ದಾರಿ ಸಿಗ್ತಾ ಇಲ್ಲ, ಏನೋ ಸುತ್ತಾಡ್ತಾ ಇದ್ದಾನೆ, ಅಂಥದ್ದಕ್ಕೆ ಅಟವಿ ಅಂತ ಕರೀತ. ಬಹಳ ದಟ್ಟವಾಗಿದ್ದರೆ ನಮಗೆ ಸರಿಯಾದ ದಾರಿಯೇ ಗೊತ್ತಾಗುವುದಿಲ್ಲ, ಹೇಗೆ ಹೋಗಬೇಕು, ದಾರಿ ಯಾವುದು ಎಂಥದ್ದು ಅಂತಲೇ ಗೊತ್ತಾಗುವುದಿಲ್ಲ. ಎಷ್ಟು ಸಂದರ್ಭದಲ್ಲಿ ಅಂತಂದರೆ ಕೆಲವು ಸಂದರ್ಭದಲ್ಲಿ ಪರಿಚಿತ ಜಾಗ ಆಗಿರುತ್ತೆ, ಅಲ್ಲೇ ಸುತ್ತುತ್ತಾ ಇರ್ತಾನೆ. ಇಲ್ಲಿಯವರಿಗೆಲ್ಲ ಪ್ರಾಯಶಃ ಅದರದ್ದು ಪರಿಚಯ ಇರ್ಬೋದು. ನಮ್ಮಲ್ಲಿ ಇದನ್ನು ಕುಲೆಸೊಪ್ಪು ಅಂತೇನೋ ಹೇಳ್ತಾರೆ. ಯಾರಾದರೂ ಒಂದೇ ಕಡೆ ಸುತ್ತುತ್ತಾ ಇದ್ದರೆ ಅವನಿಗೆ ಬೈಯುದುಂಟು, ಏನು ಕುಲೆಸೊಪ್ಪು ಸೊಪ್ಪು ಮುಟ್ಟಿದಂತೆ ಮಾಡ್ತಾ ಇದೆಯಲ್ಲ ಅಂತ. ನಿತ್ಯ ಹೋಗಿ ಬರ್ತಾ ಇರುವ ಜಾಗ ಅದು, ಅವ ಆ ಗುಡ್ಡದಲ್ಲೇ ನಿತ್ಯ ಹೋಗಿ ಬರುವುದು, ಪ್ರತಿನಿತ್ಯ ಹೋಗಿ ಬರ್ತಾ ಇರ್ತಾನೆ. ಒಂದು ದಿವಸ ಹೋಗುವಾಗ ಏನೋ ಅದೊಂದು ಸೊಪ್ಪು ಮುಟ್ಟಿತಿವ ನಾನು, ಕೇಳಬೇಕಾ ಏನು? ಸುತ್ತುವುದು 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 ಅದೇ ಗುಡ್ಡದಲ್ಲಿ, ದಾರಿಯೇ ಕಾಣೋದಿಲ್ಲ, ಮನೆಗೆ ಹೋಗಲಿಕ್ಕೆ ದಾರಿಯೇ ಕಾಣೋದಿಲ್ಲ, ಅಲ್ಲೇ ಸುತ್ತತಾ ಇರ್ತಾನೆ ಸುತ್ತತಾ ಇರ್ತಾನೆ. ಮತ್ತು ಯಾವಾಗ ದಾರಿ ಕಾಣುತ್ತೆ? ಆ ಮುಟ್ಟಿದ ಸೊಪ್ಪಿನ ಪ್ರಭಾವ ಅದು ಕಮ್ಮಿ ಆದಾಗ ದಾರಿ ಕಾಣುತ್ತೆ ಅಂತ, ಅಷ್ಟರ ತನಕ ಅಲ್ಲೇ ಸುತ್ತತಾ ಇರ್ತಾನೆ ಅಂತ. ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದಿದೆ, ಬಯ್ಯತಕ್ಕಂಥ ಚಾಲ್ತಿಯಲ್ಲಿ, ಇದಕ್ಕೆ ಅಟವಿ ಅಂತ ಕರೀತಾರೆ, ಇಂಥ ಪ್ರಸಂಗಕ್ಕೆ ಅಟವಿ ಅಂತ ಕರೀತಾರೆ. ಆವಾಗ ಈ ಸಾಮಾನ್ಯವಾಗಿ ಕೆಲವರಿಗೆ ವಿಷಯವನ್ನು ನೇರವಾಗಿ ಹೇಳಲಿಕ್ಕೆ ಗೊತ್ತೇ ಇಲ್ಲ, ಸುತ್ತಿ 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 ಮಾತಾಡೋದು, ವಿಷಯ ಹೇಳಲೇ ಇಲ್ಲ, ಏನೋ ಹೇಳಿಬಿಟ್ಟು. ಕೆಲವರದ್ದು ಹರಿಕತೆ ಇರುತ್ತೆ ಅಲ್ಲ, ಹಾಗೇನು ಏನು ಅವ್ರದ್ದು ಉಪಕಥೆಗಳೇ ಜಾಸ್ತಿ, ಹರಿಕತೆ ಇಲ್ಲವೇ ಇಲ್ಲ ಅಲ್ಲಿ. ಉಪಕಥೆ ಮುಗಿಯುವಾಗ ಗಂಟೆ ಆಯಿತು, ಕೃಷ್ಣಾರ್ಪಣ ಅಂತಂದ್ರೆ ಹೋಗಿಯೇ ಬಿಟ್ಟರು. ಇಂಥ ಪ್ರಸಂಗದಲ್ಲಿ ನರಸಿಂಹನೇ ಪಾಯಾತು ಅಂತಾರೆ. ಅಟವಿ ಅಟವಿ ಅಂದರೆ ಇಂಥ ಪ್ರಸಂಗಕ್ಕೆ ನಮಗೆ ವಿಷಯ ಬೇಕಾಗಿದೆ ಆದರೆ ವಿಷಯ ಸಿಗ್ತಾ ಇಲ್ಲ, ನಮ್ಮನ್ನು ಸುತ್ತಿಸ್ತಾ ಇದೆ, ನಾವು ಸುತ್ತುತ್ತಾ ಇರುತ್ತೇವೆ, ಇದಕ್ಕೆ ಅಟವಿ ಅಂತ ಕರೀತಾರೆ. ಇಂಥ ಸುಮಾರಾಗಿ ಗೋಜಲು ಗೋಜಲು ಪ್ರಸಂಗ ಉಂಟಾದಾಗ, ಗೊಂದಲಮಯ ವಾತಾವರಣ ಉಂಟಾಗ ಪಾಯಾತ್ ನೃಸಿಂಹ. ಅದೇ ರೀತಿಯಲ್ಲಿ ಆಜಿ ಮುಖ, ಯುದ್ಧದ ಮುಖ, ಆಜಿ ಅಂದರೆ ಯುದ್ಧ, ಯುದ್ಧದ ಮುಖೇಶು, ಯುದ್ಧ ಅಂದರೆ ಯುದ್ಧನೇ. ಅಥವಾ ನಮ್ಮ ಮನೆಯಲ್ಲಿ ನಿತ್ಯ ಯುದ್ಧ ನಡೀತಾನೆ ಇರುತ್ತೆ. ಅಂತಹ ಪ್ರಸಂಗದಲ್ಲಿ ಎಲ್ಲ ಏನೋ ಅಕಸ್ಮಾತ್ ಮಾತಿಗೆ ಮಾತು ಬೆಳೆಯಿತು ಮನೆಯಲ್ಲಿ ಅಲ್ಲೋ, ಆವಾಗ ಥಟ್ಟನೆ ನರಸಿಂಹದೇವರ ಚಿಂತನೆ ಮಾಡೋಣ, ಅಲ್ಲಿಗೆ ಶಾಂತ ಆಗುತ್ತೆ ಅಂತಾರೆ. ಇದು ಎಲ್ಲ ಕಡೆಯಲ್ಲೂ ಸಹಜ ಇದು. ಏನೋ ಮಾತು, ಅವನು ಮಾತು ಬಿಟ್ಟು ಕೊಡುವುದಿಲ್ಲ, ಇವನು ಮಾತು ಬಿಟ್ಟು ಕೊಡುವುದಿಲ್ಲ. ಇಂಥ ಪ್ರಸಂಗ ಬಂದಾಗ, ಯುದ್ಧದ ಪ್ರಸಂಗ ಬಂದಾಗ, ಯುದ್ಧ ಸಂಪ್ರಹಾರೆ ಹೊಡೆತದ ಪ್ರಸಂಗ ಬಂದಾಗ ನರಸಿಂಹರೂಪಿ ಭಗವಂತನ ಚಿಂತನೆ ಮಾಡೋಣ. ಏನೋ ಕೈ ಕೈ ಇದು ಏನು ಮೇಲೆ ಹೋಗ್ತಾ ಉಂಟು ಅಂತ ಪ್ರಸಂಗ ಬಂದಾಗ ಪಾಯಾತು ನೃಸಿಂಹ ಅಸುರ ಯೂಥಪ ಅರಿಹಿ. ಸಮಸ್ತ ದೈತ್ಯ ವರ್ಗಕ್ಕೇನೆ
ಶತ್ರುವಾಗಿರತಕ್ಕಂತಹ ನರಸಿಂಹರೂಪಿ ಭಗವಂತ ಎನ್ನನ್ನು ಇಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿ, ಗೊಂದಲಮಯ ವಾತಾವರಣದಲ್ಲಿ ರಕ್ಷಣೆ ಮಾಡಲಿ, ಏನೋ ಮಾತು ಮಾತು ಬೆಳೆಯತಕ್ಕಂಥ ಪ್ರಸಂಗದಲ್ಲಿ ರಕ್ಷಣೆ ಮಾಡಲಿ. ಆ ಮಾತು ಮಾತು ಬೆಳೆದಾಗ ಸಿಟ್ಟಿನ ಬರ ಇರುತ್ತೆ, ಮಾತು ದಾರಿ ತಪ್ಪುತ್ತೆ, ಅಂತ ಪ್ರಸಂಗದಲ್ಲಿ ನರಸಿಂಹರೂಪಿ ಭಗವಂತ ರಕ್ಷಣೆ ಮಾಡಲಿ. ಆಮೇಲೆ ದುರ್ಗವಾದ ಏನು ಬಹಳ ಕಷ್ಟಕರವಾದ ದಾರಿ ಪ್ರಸಂಗದಲ್ಲಿ, ವಿಷಯ ಕಷ್ಟಕರ ಆಗಿರತಕ್ಕಂಥ ಪ್ರಸಂಗದಲ್ಲಿ, ಪಾಯಾತ್ ನರಸಿಂಹ ಅಸುರಯೂಥ ಪಾರಿಹಿ. ಎಂತಹ ನರಸಿಂಹ! ಆ ನರಸಿಂಹನ ಚಿತ್ರಣವನ್ನು ಕೊಡ್ತಾರೆ ವೇದವ್ಯಾಸದೇವರು. ವಿಮುಂಚತಃ ಯಸ್ಯ ಮಹಾಟ್ಟಹಾಸಂ ದಿಶಃ ವಿನೇದುಃ ನೆಪತಂಶ್ಚ ಗರ್ಭ. ಅದು ಸಹಜ. ಏನು ಇಬ್ಬರು ಹುಡುಗರು ಜಗಳ ಮಾಡ್ತಾ ಇದ್ರೆ ಆವಾಗ ಅದನ್ನು ನಿಲ್ಲಿಸುವ ಕ್ರಮ ಹೇಗೆ ಗೊತ್ತಾ? ದೊಡ್ಡವರದ್ದು ಒಂದು ಗದರಿಸ್ತಾರೆ, ಒಂದು ಗರ್ಜನೆ ಮಾಡ್ತಾರೆ, ಪಾಪ ಮಕ್ಕಳು ಹೆದರಿ ಜಗಳ ನಿಲ್ಲಿಸಿ ಬಿಡ್ತಾರೆ. ಅದನ್ನೇ ಅಂತಾರೆ ನರಸಿಂಹದೇವರಿಗೆ. ನಮಗೆ ತಂದೆಯ ಸ್ಥಾನದಲ್ಲಿರುವವ ನರಸಿಂಹ ಅವ ಒಂದು ಅಟ್ಟಹಾಸ ಮಾಡಲಿ. ವಿಮುಂಚತಃ ಯಸ್ಯ ಮಹಾಟ್ಟಹಾಸಂ, ತಾನೊಂದು ಅಟ್ಟಹಾಸ ಮಾಡಿದ ಅಂತಂದರೆ, ತಾನೊಂದು ಗರ್ಜಿಸಿದ ಅಂದರೆ ನರಸಿಂಹ, ಹಾಗಾದರೆ ಯಾವ ನರಸಿಂಹ ರಕ್ಷಣೆ ಮಾಡಬೇಕು? ಗರ್ಜಿಸುವ ನರಸಿಂಹ ರಕ್ಷಣೆ ಮಾಡಲಿ. ಅವನ ಗರ್ಜನೆಗೆ ಏನು ಮಹತ್ವ ಅಂತಂದರೆ ದಿಶಃ ವಿನೇದು, ಏನು ದಿಕ್ಕು ಮೂಲೆ ದಿಕ್ಕುಗಳಿಂದ ಪ್ರತಿಧ್ವನಿ ಬರಬೇಕಂತೆ, ಆ ರೀತಿ ಗರ್ಜಿಸತಕ್ಕಂತಹ ನರಸಿಂಹ. ನನಗೆ ಬರತಕ್ಕಂತಹ ಆಪತ್ತುಗಳು, ಈ ಗೊಂದಲಮಯವಾದ ವಾತಾವರಣಗಳಿಂದ ಎನ್ನನ್ನು ರಕ್ಷಣೆ ಮಾಡಲಿ. ಬರೇ ನರಸಿಂಹ ಅಲ್ಲ, ಗರ್ಜಿಸುವ ನರಸಿಂಹ. ಆ ನರಸಿಂಹನ ಗರ್ಜನೆಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ ನೆಪತಂಶ್ಚ ಗರ್ಭಾಹ. ಯಾರದ್ದು? ದೈತ್ಯ ಸ್ತ್ರೀಯರ ಬೇಕಿಲ್ಲ, ದೈತ್ಯ ಸ್ತ್ರೀಯರು ಅಂತಲೇ ಬೇಕಿಲ್ಲ, ಸ್ತ್ರೀಯರು ಅಂತ. ನೀವು ದೇವತಾ ಸ್ತ್ರೀಯರನ್ನು ತಗೊಳ್ಳಿ, ದೈತ್ಯ ಸ್ತ್ರೀಯರನ್ನು ತಗೊಳ್ಳಿ, ಮಾನವ ಸ್ತ್ರೀಯರನ್ನೇ ತಗೊಳ್ಳಿ. ನೆಪತಂಶ್ಚ ಗರ್ಭಾಹ, ಗರ್ಭಪಾತ ಆಗಿಬಿಡುತ್ತೆ, ಅಷ್ಟು ಸಾಮರ್ಥ್ಯ ಉಂಟಂತೆ ನರಸಿಂಹನ ಗರ್ಜನೆಗೆ. ಅಂದರೆ ಏನರ್ಥ ಗೊತ್ತೋ? ಯಾವುದನ್ನು ಗರ್ಭದಲ್ಲಿ ಒಳಗಿನಿಂದ ಇಟ್ಟುಕೊಂಡು ನಾವು ಜಗಳಕ್ಕೋ ಯಾವುದಕ್ಕೋ ತೊಡಗಿದ್ದೇವೋ ಆ ಗರ್ಭಕ್ಕೆ ಸ್ರಾವ, ಜಗಳ ನಿಲ್ಲುತ್ತೆ ಅಷ್ಟೇ. ಏನೋ ಒಂದು ಉದ್ದೇಶ ಇಟ್ಟುಕೊಂಡಲ್ವೋ ನಾವು ಜಗಳಕ್ಕೆ ತೊಡಗಿದ್ದು? ಕೊನೆಗೆ ಹೇಳುತ್ತು, ಏನೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳಕ್ಕೆ ತೊಡಗಿದ್ದಾರೆ ಅಂತ. ಆ ಕ್ಷುಲ್ಲಕ ಕಾರಣವನ್ನೇ ಭಗವಂತ ಕಿತ್ತು ಬಿಡ್ತಾನೆ. ಯಾವ ಕಾರಣಕ್ಕೋಸ್ಕರ ಜಗಳಕ್ಕೆ ತೊಡಗಿದ್ದೇವೋ ಆ ಕಾರಣವೇ ಇಲ್ಲದಂತೆ ಭಗವಂತ ಮಾಡ್ತಾನೆ. ಯಾವುದೋ ಒಂದು ಆಗ್ರಹ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಪ್ರವೇಶ ಮಾಡಿರ್ತೇವೆ, ಅರ್ಥನೇ ಆಗುವುದಿಲ್ಲ. ವಿಪರೀತ ಏನೇನೇನು ಗೊಂದಲಮಯವಾದ ವಾತಾವರಣ ಶಾಸ್ತ್ರದಲ್ಲಿ ನಿರ್ಮಾಣ ಆಗುತ್ತಲ್ಲ, ಇದೆಲ್ಲ ಗೊಂದಲ ಶಾಸ್ತ್ರವನ್ನೇ ಓದುವಾಗ ಗೊಂದಲಮಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಕಾರಣ ನಮಗೆ ಒಳಗಿನಿಂದ ದುರಾಗ್ರಹ. ದುರಾಗ್ರಹ ಎಂದು ನಮ್ಮ ಗರ್ಭದಲ್ಲಿ ಸೇರಿಕೊಂಡದ್ದಕ್ಕೆ ಪುಸ್ತಕ ಕೊಟ್ಟರೆ ನಮಗೆ ವಿಷಯ ಅರ್ಥ ಆಗುವುದಿಲ್ಲ. ಅದಕ್ಕೆ ನರಸಿಂಹ, ಗರ್ಜಿಸುವ ನರಸಿಂಹನನ್ನು ಚಿಂತನೆ ಮಾಡಿದರೆ ಒಳಗಿನಿಂದ ಆಗ್ರಹ ಹೋಗುತ್ತೆ, ದುರಾಗ್ರಹ ಹೋಗುತ್ತೆ, ವಿಷಯ ಥಟ್ಟನೆ ಅರ್ಥ ಆಗುತ್ತೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವರ ಶಾಸ್ತ್ರ ಓದಿದರು, ಅವರು ಮಹಾ ಅದ್ವೈತ ಪಂಡಿತರು ತಾನೆ, ಮಧ್ವರ ಶಾಸ್ತ್ರ ಓದಿದರು, ಅವರಿಗೆ ಅದರಲ್ಲಿ ಗೊಂದಲಮಯ ವಾತಾವರಣನೇ ಕಂಡಿತು. ಅವರಿಗೆ ಆಗ್ರಹನೂ ಇತ್ತು ಆರಂಭದಲ್ಲಿ, ಮತ್ತೆ ಆಗ್ರಹ ಬಿಟ್ಟು ಓದಿದರು, ತಿಳಿಯಾಯಿತು. ತನ್ನ ಶಾಸ್ತ್ರ ಓದಿದ್ದಾರೆ, ತನ್ನ ಶಾಸ್ತ್ರ ಓದುವಾಗ ಅಲ್ಲಿ ಗೊಂದಲಮಯ ವಾತಾವರಣ ಕಂಡಿತು, ಆದ್ರದ್ದು ಸರಿ ಅಂತ ತೋರಿತು, ಯಾಕೆ ಒಳಗಿನಿಂದ ಆಗ್ರಹ ಇತ್ತು. ಹಾಗಾದರೆ ಕೆಟ್ಟದ್ದು ಒಳ್ಳೆಯದಾಗಿ ತೋರಲಿಕ್ಕೆ, ಒಳ್ಳೆಯದ್ದು ಕೆಟ್ಟದಾಗಿ ತೋರಲಿಕ್ಕೆ ಕಾರಣ ಏನು ಗೊತ್ತಾ? ಒಳಗಿನಿಂದ ಆಗ್ರಹ, ದುರಾಗ್ರಹ. ಆದ್ದರಿಂದಲೇ ಮನೆಯವರು ಏನೋ ಒಳ್ಳೆಯ ವಿಷಯ ಹೇಳ್ತಾ ಇದ್ದಾರೆ, ನಮಗೇನೋ ತಪ್ಪು ಅಂತ ತೋರ್ತಾ ಉಂಟು. ಯಾಕೆ? ಒಳಗಿನಿಂದ ಆಗ್ರಹ ಇದ್ದದ್ದಕ್ಕೆ. ಏನೋ ತಪ್ಪು ನಡೀತಾ ಉಂಟು, ಆದ್ರೆ ನಮಗೆ ಒಳ್ಳೆಯದು ಅಂತ ತೋರ್ತಾ ಇದೆ, ಅದನ್ನು ಸರಿ ಅಂತ ಸಾಧನೆ ಮಾಡ್ತಾ ಇದ್ದೆ. ಸರಿ ಅಂತಿದ್ದದ್ದನ್ನು ತಪ್ಪು ಅಂತ ಸಾಧನೆ ಮಾಡ್ತೇವೆ ಕೆಲವು ಸಲ, ತಪ್ಪಾಗಿರುವುದನ್ನು ಸರಿ ಅಂತ ಸಾಧನೆ ಮಾಡ್ತೇವೆ. ಇದೆಲ್ಲ ಒಳಗಿನಿಂದ ಆಗ್ರಹ ತುಂಬಿಕೊಂಡದ್ದಕ್ಕೆ. ಮತ್ತೆ ಮತ್ತೆ ನಮಗೇನೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ಆವಾಗ ನರಸಿಂಹನ ಚಿಂತನೆ ಮಾಡಿದೆವು ಅಂತಂದರೆ ದುರಾಗ್ರಹ ಬಿಟ್ಟು ಬಿಡ್ತೇವೆ, ಸರಿಯಾದದ್ದನ್ನು ಸರಿ ಅಂತ ಒಪ್ಪಿಕೊಳ್ತೇವೆ, ತಪ್ಪಾದದ್ದನ್ನು ತಪ್ಪು ಅಂತ ಒಪ್ಪಿಕೊಳ್ತೇವೆ. ಹಾಗಾದರೆ ಇಂತಹ ವಾತಾವರಣ ನಮ್ಮಲ್ಲಿ ಉಂಟಾದಾಗ ಪಾಯಾತ್ ನೃಸಿಂಹ ಅಸುರಯೂತ ಪಾರಿ ನೆಪತಂಶ್ಚ ಗರ್ಭಾಹ. ಒಳಗಿನಿಂದ ದುರಾಗ್ರಹವೋ, ಹೊಟ್ಟೆಕೆಚ್ಚೋ, ಮತ್ಸರನೋ, ಇದೆಲ್ಲ ಗರ್ಭದಲ್ಲಿ ತುಂಬಿಕೊಂಡದ್ದಕ್ಕಿಂತ ಪ್ರಸಂಗ ಬರುವುದು, ಅದು ದೂರ ಹೋಗುತ್ತೆ. ನೆಪತಂಶ್ಚ, ಯಾರಿಂದ? ನರಸಿಂಹನ ಚಿಂತನೆ ಮಾಡಿದ್ರೆ ಅಂತ ಹೇಳಿ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪಃ
ಸ್ವದಂಶ್ರಯೋನ್ನೀತ ಧರೋ ವರಾಹ, ಇನ್ನು ವರಾಹರೂಪಿ ಭಗವಂತ ಅವನಿಂದ ರಕ್ಷಣೆ ಆಗಬೇಕು. ಯಾವಾಗ? ಅಧ್ವನಿ ಮೊದಲು ಬಂತು, ದಾರಿ ಸ್ಥಳ ಎಲ್ಲ ಬಂತು. ಈಗ ಪುನಃ ಅಧ್ವನಿ ಅಂತ ಎನ್ನುವ ಶಬ್ದದಿಂದ ಹೇಳ್ತಾರೆ ದಾರಿಯನ್ನು. ದಾರಿಗೆ ಅಧ್ವ ಅಂತ ಹೆಸರು. ಯಾಕೆ? ಸಂಸ್ಕೃತದಲ್ಲಿ ಅಧ್ವ ಅಂತ ಕರೀತಾರೆ ದಾರಿಯನ್ನು. ದಾರಿ ತಪ್ಪಿದ್ರೆ ಅಧ್ವಾನ ಅಂತೇವಲ್ಲ, ಅಂದರೆ ದಾರಿಗೆ ಅಧ್ವ ಅಂತ ಹೆಸರು. ಯಾಕೆ ಅಂದರೆ ಯಾವುದು ನಮ್ಮ ಸಾಮರ್ಥ್ಯವನ್ನು ನಮ್ಮ ಬಲವನ್ನು ತಿನ್ನುತ್ತೋ ಅದಕ್ಕೆ ಅಧ್ವ ಅಂತ ಹೆಸರಂತೆ. ಅದ ಭಕ್ಷಣೆ ಅಂತ ಒಂದು ಧಾತು, ಅದರಿಂದ ಹುಟ್ಟಿದ್ದು ಅಧ್ವ ಶಬ್ದ. ಯಾವುದು ನಮ್ಮ ಸಾಮರ್ಥ್ಯವನ್ನು ನುಂಗುತ್ತೋ, ಯಾವುದು? ದಾರಿ. ಅಲ್ಲೋ, ಸ್ವಲ್ಪ ದೂರ ನಡೆದೆವು, ಮೊದಲು ಉತ್ಸಾಹ ಇರುತ್ತೆ ನಮಗೆ, ಎಷ್ಟು ದೂರ ಅಂತ ಕೇಳಿದೆವು, ಇಲ್ಲೇ ಒಂದು ಎರಡು ಮೂರು ಮೈಲು ಅಂತ, ಸರಿ ಹೋಗೋಣ ಹಾಗಾದ್ರೆ ಪುನಃ ಅದಕ್ಕೆ ವಾಹನ ಕಾಯ್ದಕ್ಕೆ ಹೋಗೋಣ ಅಂತ ಒಬ್ಬ ಪೇಟೆ ಹಳ್ಳಿಗೆ ಬಂದಿದ್ದ. ಅವನನ್ನು ಕರ್ಕೊಂಡು ಹಳ್ಳಿ ಯಜಮಾನ, ಇಲ್ಲೇ ಒಂದು ಎರಡು ಮೈಲು ದೂರದಲ್ಲಿ ಇನ್ನೊಬ್ಬರ ಮನೆ ಉಂಟು, ಅಲ್ಲಿ ತನಕ ಹೋಗಿ ಬರೋಣ ಅಂತ. ಎಷ್ಟು? ಎರಡೇ ಮೈಲು. ಸರಿ ಸರಿ ಹೋಗೋಣ ಅಂತ ಹೊರಟು ಒಂದು ಹತ್ತು ಹೆಜ್ಜೆ ಹೋಗಿಲ್ಲ, ಇನ್ನೆಷ್ಟು ದೂರ ಉಂಟು ಅಂತ ಶುರು ಮಾಡಿ. ಅವ ಯಜಮಾನ ಇಲ್ಲೇ 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 ಅಂತ ಕೊನೆ ಕೇಳಿದೆ, ಇನ್ನೆಷ್ಟು ಇಲ್ಲೇಗಳು ಬೇಕು? ಓ ಇಲ್ಲೇ. ಇಂತಹ ಪ್ರಸಂಗ. ಯಾಕೆ? ಆ ದಾರಿ ಇವನಿಗೆ ಅಧ್ವ ಆಯಿತು. ಏನು? ಇವನ ಸಾಮರ್ಥ್ಯವನ್ನು ಪೂರ ಭಕ್ಷಿಸಿತು ಆ ದಾರಿ. ಅದ ಭಕ್ಷಣೆ ಇವನಿಗೆ ನಡೀಲಿಕ್ಕಾಗ್ತಾ ಇಲ್ಲ. ಮೊದಲು ಉತ್ಸಾಹ ಇತ್ತು, ಉತ್ಸಾಹವನ್ನೆಲ್ಲ ಈ ದಾರಿ ನುಂಗಿತು. ಆದ್ದರಿಂದ ದಾರಿಗೆ ಅಧ್ವ ಅಂತ ಹೆಸರು. ಹಾಗಾದರೆ ನಡೀಲಿಕ್ಕೆ ಅಂತ ತೊಡಗಿದಾಗ ಉಪಕ್ರಮಕ್ಕೆ ಹೋಗಬೇಕು, ಮುಂದೆ ಹೋಗಬೇಕಲ್ವೋ ಅಂತ ಸ್ವಲ್ಪ ದೂರ ನಡೆದಾಗಲೇ ನಮ್ಮ ಶಕ್ತಿ ಉಡುಗಿತು ಅಂತ ತೋರುವುದಾದರೆ ಆವಾಗ ವಾಮನಃ ಅವ್ಯಾತ್, ವರಾಹ ಅವ್ಯಾತ್, ವರಾಹರೂಪಿ ಭಗವಂತ ನನಗೆ ರಕ್ಷಣೆ ಮಾಡಲಿ. ವರಾಹರೂಪಿ ಭಗವಂತನ ಚಿಂತನೆ ಮಾಡೋಣ, ಇಡೀ ದಾರಿ ಸಾಗುವ ತನಕ ನಮಗೆ ಉತ್ಸಾಹ ಇರುತ್ತೆ ಅಂತಾರೆ. ರಕ್ಷತು ಅಸೌ ಮಾ ನನ್ನನ್ನು ಅಧ್ವನಿ, ಅಧ್ವನಿ ಅಂದರೆ ದಾರಿಯಲ್ಲಿ, ಎಲ್ಲಿ ನಡೆದಾಗ ನನ್ನ ಬಲ ಉಡುಗುತ್ತೋ ಅಂತ ಬಲ ಉಡುಗುವ ಪ್ರಸಂಗ ಬಂದಾಗ, ದಾರಿಯಲ್ಲಿ ನಡೀತಾ ಇರುವಾಗ ಸಾಮರ್ಥ್ಯ ಉಡುಗಿ ಹೋಗುವ ಪ್ರಸಂಗ ಬಂತು ಅಂತ ಗೊತ್ತಾದರೆ ವಾಮನಃ ವರಾಹ ಅವ್ಯಾತ್, ವರಾಹರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಎಂತಹ ವರಾಹ? ಯಜ್ಞಕಲ್ಪ ಸ್ವದಂಶ್ರಯೋನ್ನೀತ ಧರಹ, ಅವನಿಗೆ ವಿಶೇಷಣ. ಇಂತಹ ವರಾಹ ಯಾರು? ಯಜ್ಞಕಲ್ಪ. ಯಾವ ವರಾಹರೂಪಿ ಭಗವಂತನಿಂದ ಯಜ್ಞ ಸಲಕರಣೆಗಳೆಲ್ಲ ಉದುರಿತೋ ಅವನಿಂದ. ಯಜ್ಞಕ್ಕೆ ಸಂಬಂಧಪಟ್ಟದ್ದು ಸಮಿದೆಗಳು, ಸೃಕೋ ಶ್ರುವನೋ ತುಪ್ಪವೋ ಎಲ್ಲವೂ ಕೂಡ ಒಂದು ಯಜ್ಞಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಿರ್ಮಾಣ ಮಾಡಿ ಕೊಟ್ಟವ ವರಾಹರೂಪಿ ಭಗವಂತ. ಹಾಗಾದರೆ ಯಜ್ಞಕಲ್ಪ, ಯಜ್ಞಂ ಕಲ್ಪಯತಿ, ಯಜ್ಞಕ್ಕೆ ಬೇಕಾದ ಸಲಕರಣೆಗಳನ್ನು ಒದಗಿಸಿಕೊಟ್ಟಿರುವ ವರಾಹರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ದಾರಿಯಲ್ಲಿ ನಡೆಯುತ್ತಾ ಇರುವಾಗ. ಹಾಗಾದರೆ ದಾರಿ ನಡೆಯುವುದು ಒಂದು ಯಜ್ಞ. ದಾರಿಯ ನಡೆವಾಗ ಬಾರಾವ ಹೊರುವಾಗ ಕೃಷ್ಣಾಯನ ಬಾರದೆ ದಾರಿ ನಡೆಯುವುದು ಒಂದು ಯಜ್ಞ, ಬಾರ ಹೊರುವುದು ಒಂದು ಯಜ್ಞ. ಹಾಗಾದರೆ ದಾರಿ ನಡೆಯುವುದು ಎಂಬ ಯಜ್ಞಕ್ಕೆ ಸಂಬಂಧಪಟ್ಟದ್ದು ಏನು? ಬಲ. ಯಜ್ಞಕ್ಕೆ ಸಂಬಂಧಪಟ್ಟದ್ದೆಲ್ಲ ಯಾರಿಂದ ಬಂದದ್ದು? ವರಾಹನಿಂದ. ಪ್ರಕೃತ ದಾರಿ ನಡೆಯುವುದು ಎಂಬ ಯಜ್ಞಕ್ಕೆ ಸಂಬಂಧಪಟ್ಟದ್ದು ಏನು? ಬಲ. ಆ ಬಲ ಯಾರಿಂದ ಬರಬೇಕು? ವರಾಹನಿಂದ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಯಜ್ಞಕಲ್ಪ. ಹಾಗಾದರೆ ಹಾಗೆ ಚಿಂತನೆ ಮಾಡಿ, ಬರೇ ಹಂದಿ 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 ಅಂತ ಮಂದಿಗಳು ಚಿಂತನೆ ಮಾಡಿದರೆ ಪ್ರಯೋಜನ ಇಲ್ಲ. ಮತ್ತೆ ಯಜ್ಞಕಲ್ಪ ವರಾಹ ಮಾಂ ಅವ್ಯಾತ್, ಯಾರಿಂದ ಯಜ್ಞಕ್ಕೆ ಸಂಬಂಧಪಟ್ಟ ಸಲಕರಣೆಗಳೆಲ್ಲ ಹೊರಗೆ ಬಂತೋ ಅಂತಹ ವರಾಹ ಸದ್ಯ ಈಗ ದಾರಿ ನಡೆಯುವುದು ಎನ್ನತಕ್ಕಂಥ ಯಜ್ಞಕ್ಕೆ ನಾನು ತೊಡಗಿದಾಗ ಬಲ ಎನ್ನತಕ್ಕಂಥ ಹವಿಸ್ಸು ಬೇಕು, ಅದು ನಿನ್ನಿಂದ ಕೊಡು, ನಿನ್ನಿಂದ ಬರಲಿ ಎಂತ. ವರಾಹ ಅವ್ಯಾತ್ ಯಾರು? ಸ್ವದಂಷ್ಟ್ರಯೋನ್ನೀತ ಧರಹ, ಅದು ನಮಗೆ ದಾರಿ ಕೊಟ್ಟವ ಅವನೇ. ದಾರಿಯಲ್ಲಿರುವುದು ಭೂಮಿ ಇದ್ದರೆ ದಾರಿ, ಭೂಮಿಯಲ್ಲಿ ದಾರಿ, ನೆಲದಲ್ಲಿ ದಾರಿ, ದಾರಿ ನೆಲದಲ್ಲಿ. ನೆಲ ಕೊಟ್ಟವ ಯಾರು ನಮಗೆಲ್ಲ? ಕಾಲು ಊರ್ಲಿಕ್ಕೆ ನೆಲ ಕೊಟ್ಟವ ಯಾರು? ವರಾಹನೇ. ಯಾಕೆ? ಅವನನ್ನು ಕೊಂದು, ಹಿರಣ್ಯಾಕ್ಷನನ್ನು ಕೊಂದು. ಯಾವುದರಿಂದ? ತನ್ನ ದಾಡೆಯಿಂದ ಅವನನ್ನು ಕೊಂದು ಭೂಮಿಯನ್ನು ತಂದು ಇಲ್ಲಿ ನಿಲ್ಲಿಸಿದಲ್ವೋ. ಹಾಗಾದರೆ ನಡೀಬೇಕಾದ್ರೆ ನಾವು ಬೇಕು, ಭೂಮಿ ಬೇಕು, ದಾರಿ ಬೇಕು. ಆ ದಾರಿಯನ್ನು ಹಾಕಿಕೊಟ್ಟವನೇ
ವರಾಹರೂಪಿ ಭಗವಂತ. ಆದ್ದರಿಂದ ಅಂತಹ ದಾರಿಯಲ್ಲಿ ನಡೆಯುವಾಗ ಭೂಮಿಯನ್ನು ಉದ್ಧಾರ ಮಾಡಿದ, ಯಜ್ಞಕ್ಕೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳನ್ನು ಒದಗಿಸಿಕೊಟ್ಟಿರುವ ವರಾಹರೂಪಿ ಭಗವಂತ, ಸದ್ಯ ನಾನು ನಡೆಯತಕ್ಕಂಥ ಯಜ್ಞದಲ್ಲಿ ತೊಡಗಿದಾಗ ನನಗೆ ಬಲವೆಂಬ ಹವಿಸ್ಸನ್ನು ತುಂಬಿಸಲಿ ಅಂತ ವರಾಹರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ದಾರಿ ನಡೆದು ಮುಗಿದಾಗ ಓಹೋ ಇಷ್ಟೇ ದೂರನಾ ಅಂತ ನಮ್ಮ ನಿಮ್ಮ ಬಾಯಿಯಿಂದ ಬರುವಂತೆ ಆಗಲಿ ಎನ್ನುವಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ, ರಾಮೋದ್ರಿಕೂಟೇಶು ಅಥ ವಿಪ್ರವಾಸೆ ಸಲಕ್ಷ್ಮಣ ಅವ್ಯಾತ್ ಭರತಾಗ್ರಜ ಮಾಂ, ಎರಡು ರೂಪಗಳ ವರ್ಣನೆ ಇದೊಂದು ಅರ್ಧ ಶ್ಲೋಕದಲ್ಲಿ. ರಾಮ ಪರಶುರಾಮ ಅಂತರ್ಥ, ಎಲ್ಲಿ ಅದ್ರಿಕೂಟೇಶು, ಅದ್ರಿ ಅಂದರೆ ಬೆಟ್ಟಗಳು, ಅದಕ್ಕೆ ಯಾಕೆ ಬೆಟ್ಟಗಳಿಗೆ ಅದ್ರಿ ಅಂತ ಹೆಸರು, ಭಾರಿ ದೊಡ್ಡ ಬೆಟ್ಟಗಳಿಗೆ ಅದ್ರಿ ಅಂತ ಕರೀತಾರೆ, ಯಾಕೆಂದರೆ ಅದು ಬಹಳಷ್ಟು ಭೂಮಿಯನ್ನು ಕಬಳಿಸುತ್ತೆ ಅಂತ, ಅದಕ್ಕೋಸ್ಕರ ಅದ್ರಿ, ಅದ ಭಕ್ಷಣೆ ನುಂಗಿ ಹಾಕುತ್ತೆ ಅಂತ, ತುಂಬ ಜಾಗವನ್ನು ಆಕ್ರಮಿಸುತ್ತೆ. ಅಂದರೆ ಪುಟ್ಟ ಪುಟ್ಟ ಬೆಟ್ಟಗಳು ಅಂತ ಅರ್ಥ ಅಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಏನಾದರೂ ಹತ್ತತಕ್ಕಂಥ ಪ್ರಸಂಗ ಇರುವುದಾದರೆ, ಹಿಮಾಲಯದಂತಹ ಬೆಟ್ಟಗಳನ್ನು ಹತ್ತುವ ಪ್ರಸಂಗ ಏನಾದಿದ್ದೆ, ಆವಾಗ ದಾರಿಯಲ್ಲಿ ನಾನಾ ರೀತಿಯಾದ ಅವಘಡಗಳು ಎದುರಾಗುವ ಪ್ರಸಂಗ ಇತ್ತು ಅಂತಂದರೆ, ರಾಮ ಆವ್ಯಾತ್ ಪರಶುರಾಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಪರಶುರಾಮ ಇಂತಹ ಅವಘಡಗಳನ್ನೆಲ್ಲ ಪರಿಹರಿಸಿದವ, ಒಂದು 21 ಸಾರಿ ಭೂಮಿಗೆ ಪ್ರದಕ್ಷಿಣೆ ಬಂದು ಅವಘಡಗಳು ಅಂತ ಏನುಂಟು ಅದನ್ನೆಲ್ಲ ಪರಿಹರಿಸಿದವ. ನಮ್ಮದು ಅದ್ರಿಗಳು ಅಂತಂದರೆ ಬರೇ ಹಿಮಾಲಯದಂಥ ಅದ್ರಿಗಳೇ ಆಗಬೇಕಾಗಿಲ್ಲ, ಮತ್ತು ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳು ನಮ್ಮ ಮುಂದೆ ಅದ್ರಿಗಳಾಗಿ ಕೂತಿದ್ದಾವೆ, ಬೆಟ್ಟಗಳಂತೆ ಬಂದು ಕೂತಿದ್ದಾವೆ, ದುತ್ತನೆ ಬಂದು ನಮ್ಮ ಮುಂದೆ ಕೂಡುತ್ತೆ. ಯಾವುದೋ ಕೆಲವು ಸಮಸ್ಯೆಗಳು ಶಾಸ್ತ್ರಕ್ಕೆ ಪ್ರವೇಶ ಮಾಡಿದಾಗ ಕೆಲವು ಸಮಸ್ಯೆಗಳು ದುತ್ತನೆ ಬಂದು ನಾವು ಸೀದಾ ಹೋಗ್ತಾ ಇರುವಾಗ ಒಂದು ಬೆಟ್ಟ ಅಡ್ಡ ಬಂದರೆ ಹೇಗಾಗುತ್ತೋ ಹಾಗೆ ಕೆಲವು ಸಮಸ್ಯೆಗಳು ದುತ್ತನೆ ಎದುರು ಬಂದು ಕೂತ್ರೆ ಅದರ ಪರಿಹಾರ ಆಗಬೇಕಾ? ರಾಮ ಪರಶುರಾಮ ಅವನನ್ನು ಚಿಂತನೆ ಮಾಡೋಣ. ಆವಾಗ ಲೀಲಾಜಾಲವಾಗಿ ಎಂತಹ ಎತ್ತರದ ಪ್ರದೇಶನ, ಎಂತಹ ಹತ್ತಿ ಇಳಿಯುವ ಪ್ರದೇಶವೇ ಆಗಲಿ ಅಲ್ಲಿ ನಮ್ಮ ಸಂಚಾರ ಸುಗಮವಾಗಿ ಆಗಬೇಕಾದರೆ, ರಾಮ ಅದ್ರಿಕೂಟೇಶು ಅವ್ಯಾತ್ ಪರಶುರಾಮ ನಮ್ಮನ್ನು ರಕ್ಷಣೆ ಮಾಡಲಿ ಹತ್ತಿ ಇಳಿಯುವ ಪ್ರಸಂಗ ಬಂದಾಗ ಅಂತ. ದಾರಿ ಅಂತಹ ದುರ್ಗಮ ಸ್ಥಳ, ಮೊದಲು ನೀರು ದಾಟುವ ಪ್ರಸಂಗ ಬಂತಲ್ಲ, ಈಗ ಹತ್ತಿ ಇಳಿಯುವ ಪ್ರಸಂಗ ಬಂತು ಅಂತಂದರೆ ನಮ್ಮ ಜೀವನದಲ್ಲಿ. ಆವಾಗ ಪರಶುರಾಮನ ಚಿಂತನೆ ಮಾಡೋಣ ಅಂತ, ಹತ್ತಿಕೊಂಡೇ ಹೋಗುವ ಪ್ರಸಂಗ ಆದರೆ ಅಡ್ಡಿ ಇಲ್ಲ. ನಮ್ಮ ಜೀವನದಲ್ಲಿ ಹತ್ತಿ ಇಳಿಯುವ ಪ್ರಸಂಗಗಳೇ ಜಾಸ್ತಿ, ಹತ್ತುವುದು ಸ್ವಲ್ಪ ಇಳಿಯುವುದು ಜಾಸ್ತಿ. ಈ ಹಾವು ಏಣಿ ಆಟ ಅಂತ ಉಂಟಲ್ಲ, ನಮಗೆ ಏಣಿ ಸಿಗುವುದೇ ಕಮ್ಮಿ, ಹಾವುಗಳೇ ಸಿಗುವುದು ಜಾಸ್ತಿ. ಎಲ್ಲೋ ಒಂದು ದೊಡ್ಡ ಹಾವಿನ ಬಾಯಿಗೆ ಸಿಕ್ಕಿದರೆ ಸರ್ ಅದಕ್ಕೆ ಸರ್ಪತಿ ಸರ್ಕ ಅಂತ ಕೆಳಗೆ ಬಂದು ಅದಕ್ಕೆ ಸರ್ಪ ಅಂತ ಹೆಸರು, ಅದರಲ್ಲೇ ಹಾವು ಏಣಿ ಆಟ ಅಂತ. ಹಾವು ಹೇಗೆ ಸರಸರ ಸರದ ಹೋಗುತ್ತೆ ಅಷ್ಟೇ ಕೆಳಗೆ ಬಂದ ಅಂತಾರೆ. ಆದ್ದರಿಂದ ಹತ್ತೋಣ, ಆದರೆ ಹತ್ತಿ ಏನೋ ಸಾಧನೆ ಮಾಡಿದೆವು, ಹತ್ತಿದೆವು ಅಲ್ವೋ, ಯಾವುದೋ ಒಂದು ಪ್ರಸಂಗಕ್ಕೆ ಸರ್ರನೆ ಇಳಿಯುವ ಪ್ರಸಂಗ ಬಂತು ಅಂತಂದರೆ ಪರಶುರಾಮನ ಚಿಂತನೆ ಮಾಡೋಣ. ನಾವು ಕೆಳಗೆ ಇಳಿಯದಂತೆ ನೋಡಿಕೊಳ್ತಾರೆ, ನಮ್ಮನ್ನು ಅಲ್ಲೇ ನಿಲ್ಲಿಸ್ತಾರೆ. ಏನೋ ಒಂದು ಅಪವಾದ ಬಂತು, ಅಪವಾದ ಬಂದಾಗ ಪೂರಾ ಇಳಿದೆವು ನಾವು ಅಲ್ವೋ, ಆ ಅಪವಾದ ಪ್ರಚಾರ ಆಗದಂತೆ ಪರಶುರಾಮ ನೋಡಿಕೊಳ್ತಾರೆ. ರಾಮ ಅವ್ಯಾತ್ ಅದ್ರಿಕೂಟೇಶು, ಆಮೇಲೆ ಸಲಕ್ಷ್ಮಣ ಭರತಾಗ್ರಜ, ಇನ್ನೊಬ್ಬ ರಾಮ ಲಕ್ಷ್ಮಣನಿಂದ ಕೂಡಿದ ಭರತನ ಅಣ್ಣನಾದ ರಾಮಚಂದ್ರನು ಎನ್ನನ್ನು ವಿಪ್ರವಾಸೆ ಅಥವಾ ವಿಪ್ರವಾಸೆ ಯಾವುದೋ ಆಗ್ಬೋದು, ವಿಶೇಷವಾದ ಪ್ರವಾಸ, ಬಹಳ ದೂರದ ಪ್ರವಾಸ, ಅದರಲ್ಲಿ ರಾಮಚಂದ್ರ ರಕ್ಷಣೆ ಮಾಡಿ. ಅದು ಯಾಕೆ ರಾಮಚಂದ್ರ ರಕ್ಷಣೆ ಮಾಡಬೇಕು? ಹೌದು, ಪ್ರವಾಸ ಹೊರಡುತ್ತೇವಲ್ಲ, ಮನೆಯಲ್ಲಿ ಒಂದು ಮಾತು ಹೇಳಿ ಹೊರಟಿರುತ್ತೇವೆ, ನಾನು ಇದನ್ನು ಸಂಪಾದನೆ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಹೊರಟಿರ್ತೇವೆ. ಅಪ್ಪನು ಅಂದಿರ್ತಾನೆ, ನೋಡಪ್ಪ ಇದನ್ನು ಸಂಪಾದನೆ ಮಾಡಿಕೊಂಡು ಬಾ ಅಂತ ಅಪ್ಪ ಅಂದಿರ್ತಾನೆ. ಅಪ್ಪ ಕೊಟ್ಟ ಮಾತನ್ನು 14 ವರ್ಷ ಕಾಡಲ್ಲಿ ಅಡ್ಡಾಡಿ ಉಳಿಸಿದವ ರಾಮಚಂದ್ರ. ಅದಕ್ಕೋಸ್ಕರ ಮನೆಯವರು ಏನೋ ಮಾತನ್ನು ಹೇಳಿ ಅಥವಾ ಮನೆಯವರಿಗೆ ನಾವೇನೋ ಒಂದು ಮಾತು ಹೇಳಿ ಮನೆಯವರು ಹೇಳ್ತಾನೆ ಇರ್ತಾರೆ, ಅದು ತನ್ನಿ ಇದು ತನ್ನಿ.